ಈ ರಾಯಣ್ಣ ಎಡ್ಡಿ ಕೊಡ್ರೆ ಯಾ ಸೂಳೆ ಮಕ್ಕಳು ನನ್ನ ಮುಂದೆ ಮೆರೆಯಕ್ಕಾಗಲ್ಲ ಅಲ್ಲಾಡಿ ಕುರುಬ ಹಚ್ಚಿದ ಕುಂಕುಮದಲ್ಲಿ ಅಣ್ಣ ರಾಯಣ್ಣನಾಗಿ ಇಡೀ ಕರ್ನಾಟಕದ ತುಂಬೆಲ್ಲ ಮೆಚ್ಚೆ ಜಗ ಮೆಚ್ಚಿದ ಮಗ ಕೆರಳುವ ವೀರ ಕೇಸರಿಯಲ್ಲಿ ಹಿಂದೆ ಹುಲಿಗಳ ತೊಡ್ಡೆಯಲ್ಲ ನುಗ್ಗಿ ಗಂಡು ಹುಲಿಗಳನ್ನೇ ಬೇಟೆಯಾಡಿ ಬಡವರ ನೆತ್ತಿಯ ನೆತ್ತರ ಕುಡಿದು ಬದುಕುತ್ತಿರುವ ಆ ಸೊಕ್ಕಿನ ಶ್ರೀಮಂತರನ್ನು ಸುಟ್ಟು ಬಿಸಾಕಲು ಬಂದಿದ್ದಾನೆ ಆ ದೇವರವರ ಪುತ್ರನಾಗಿ ಈ ಬೆರೆಗೆ ದೊರೆಯಾದ ಈ ರಣಹುಲಿ ರಾಯಣ್ಣ ಅಷ್ಟೇ ಅಲ್ಲ ನಾವೇ ಗಂಡುಗಳು ಈ ಪುಂಡ ಹುಲಿ ಎಂದು ಮೆರೆಯುತ್ತಿರುವ ಗಂಡ ಗಂಡರಿಗೆ ಬಟ್ಟಂಗಿ ಸರಿ ಶತ್ರುಗಳ ಶಿಖರದ ಮೇಲೆ ಕಾಲು ಕೆದರಿ ನಿಂತಿದ್ದಾನೆ ಕ್ರಾಂತಿಯ ಹುಲಿಯಾಗಿ ಅಷ್ಟೇ ಅಲ್ಲ ಈ ರಾಯ ಬಡವರ ಪಾಲಿಗೆ ಬದವಂತ ಸೊಕ್ಕಿನ ಸೂಳೆಯ ಮಕ್ಕಳಿಗೆ ಸಿಂಹ ಸ್ವಪ್ನ
ಗಂಡನಿಗೆ ಯಾವ ಕಷ್ಟ ಕೊರತೆಗಳು ಬರ್ದ ಹಾಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಅದರಂತೆ ನನ್ನ ಹಿರಿಯ ಮೈದಿನ ಕನಕ ಹಿಂಡು ಕುರಿ ಹಾಲು ಕುಡಿದು ಗಂಡುಗಲಿ ವೀರ ಪರಶುರಾಮಂತರ ಕೊಟ್ಟು ಹಿಡ್ಕೊಂಡಿದ್ದಾನೆ. ಅವನಿಗೂ ಕೂಡ ಒಳ್ಳೆ ಶಕ್ತಿಯನ್ನು ನೀಡು. ಈ ಸಮಾಜದಲ್ಲಿ ಅವನಂತ ಶಕ್ತಿಶಾಲಿ ಯಾರು ಆಗಿರಬಾರ್ದು. ಮೇಲಾಗಿ ನನ್ನ ಕಿರಿಯ ಮೈದುನ ಬೆನಕ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಈ ಸಮಾಜದಲ್ಲಿ ನಮ್ಮಂತ ಬಡವರು ಮುಂದೆ ಬರುವ ಹಾಗೆ ಮಾಡುವ ಜವಾಬ್ದಾರಿ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ನೇತ್ರಾವತಿ, ಏನೇ ನೇತ್ರಾವತಿ, ಪೂಜೆ ಮುಗಿಯಿತೆ? ಮುಗಿಸಿದ್ದೇನೆ ಬನ್ನಿ ಸ್ವಾಮಿ. ಮೊದಲು ಆ ಬಸವೇಶ್ವರಿಗೆ ನಮಸ್ಕಾರ. ಆಯ್ತು. ಏ ತಂದೆ ಮಾರುತೇಶ್ವರ, ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಕಂಡು ಕಣ್ಣಿದ್ದು ಕುರುಡನಾಗಿ ಕಿವಿಯಿದ್ದು ಕಿವುಡನಾಗಿ ಕಲ್ಲು ಮೂರ್ತಿಯಾಗಿ ಕುಳಿತಿರುವೆಯ ತಂದೆ ಗುಡಿ ಎಂಬ ಮಂದಿರದಲ್ಲಿ ಪ್ರತಿನಿತ್ಯ ನಿನಗೆ ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರ ಗೈಯುತ್ತಿರುವ ನನ್ನಂತ ಬಡ ರೈತರ ಸಂಕಟವನ್ನು ನಿವಾರಿಸಿ ಬಡ ರೈತರ ರಕ್ತ ಹೀರಿ ಮದದ ಮದ್ದಾಣಿಯಂತೆ ಕೊಬ್ಬಿ ನಿಂತಿರುವ ಆ ಸೊಕ್ಕಿನ ಶ್ರೀಮಂತ ನಾಗೇಗೌಡ ಚಕ್ರವರ್ತಿಯಂತವರ ಸೊಕ್ಕನ್ನಡಗಿಸಿ ನನ್ನ ಹೆಂಡತಿ ನೇತ್ರಾವತಿಯ ಆಸೆಯಂತೆ ಸಾಕಷ್ಟು ಶಿಕ್ಷಣ ಕಲಿತು
ಬೆಳಕಿನಿಂದ ಮೆರೆಯುತ್ತಿರುವ ಶ್ರೀಮಂತ ನಾಗೇಗೌಡ ಚಕ್ರವರ್ತಿ ಅಂತವರ ಸೊಕ್ಕನ್ನಡಗಿಸಿ ನನ್ನ ಹೆಂಡತಿ ನೇತ್ರಾವತಿಯ ಆಸೆಯಂತೆ ಸಾಕಷ್ಟು ಶಿಕ್ಷಣ ಕಲಿತು ನಿರುದ್ಯೋಗಿಯಾಗಿ ಹಳ್ಳಿ ಹೊಂಬನಾಗಿ ತಿರುಗಾಡುತ್ತಿರುವ ನನ್ನ ಹಿರಿಯ ತಮ್ಮ ಕನಕನಿಗೆ ಸಾವಿರ ಸಲಗದ ಶಕ್ತಿಯನ್ನು ಕೊಟ್ಟು ಅದೇ ರೀತಿ ನನ್ನ ಕಿರಿಯ ತಮ್ಮ ಬೆನಕನಿಗೆ ಕವಿರತ್ನ ಕಾಳಿದಾಸನಂತ ವಿದ್ಯಾಬುದ್ಧಿಯನ್ನು ಕೊಟ್ಟು ಸದಾ ನಮ್ಮ ಮನೆತನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಂದೆ ನಿನಗೆ ಮತ್ತೊಮ್ಮೆ ಶಿವರಾಯನ ನಮಸ್ಕಾರಗಳು. ಆ ಭಗವಂತನ ಗೀತೆ ಹದಲಿ ಏನೇನು ಬೇಡ್ಕೊಳ್ತಾ ಇದ್ರ ನೀವು? ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಬಡಿದು ಬಡವರ ಮೇಲೆ ದರ್ಪ ದೌರ್ಜನ್ಯ ಮಾಡುವ ಸೊಕ್ಕಿನ ಶ್ರೀಮಂತರ ದರ್ಪವನ್ನು ದರ್ಪಣ ಮಾಡಿ ಬಡವರ ರಕ್ತವನ್ನು ನೀರಿನಂತೆ ಕುಡಿಯುತ್ತಿರುವ ಈ ಊರಿಗೆ ಶ್ರೀಮಂತ ನಾನೇ ಎಂದು ಅವನೇ ಹೆಣ್ಣು ಮಕ್ಕಳನ್ನು ತನ್ನ ಕಾಮದಾಟಕ್ಕೆ ಕರೆದು ಸುತ್ತೇಳು ಹಳ್ಳಿಗಳ ರೈತ ಸಂಘದ ಮುಖಂಡ ನಾನೆಂದು ಕೊಪ್ಪಿನಿಂದ ಮೆರೆಯುತ್ತಿರುವ ಆ ಶ್ರೀಮಂತ ನಾಗೇಗೌಡ ಚಕ್ರವರ್ತಿ ಅಂತವರ ಸೊಕ್ಕನ್ನಡಗಿಸಿ ಎಂದು ಆ ಮಾರುತೇಶ್ವರನಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಂಡೆ ನೇತ್ರಾವತಿ. ಭಕ್ತಿ ಬರಿಷ್ಟೇ ಬೇಡ್ಕೊಂಡ್ರು, ಮತ್ತೇನಾದ್ರೂ ಬೇಡ್ಕೊತಾ ಇದ್ರು? ಅಷ್ಟೇ ಅಲ್ಲ ನೇತ್ರಾವತಿ, ನನ್ನ ಒಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ಒಡ ಹುಟ್ಟಿದ ತಮ್ಮನಕ್ಕಿಂತ ಹೆಚ್ಚು ಸಾಕಿ ಸಲುವುತ್ತಿರುವ ನನ್ನ ಪ್ರೀತಿಯ ಹಿರಿಯ ತಮ್ಮ ಕನಕನಿಗೆ ಸಲಗದ ಶಕ್ತಿ ಕೊಟ್ಟು ಕಾಪಾಡು ಎಂದು ಕೂಡ ಭಕ್ತಿ ಭಾವದಿಂದ ಬೇಡಿಕೊಂಡೆ. ಭಕ್ತಿ ಭಾವನೆಗಳನ್ನು ಮೆಚ್ಚಿಕೊಂಡು ಆ ದೇವರು ನಿಮ್ಮನ್ನು ಕೈ ಹಿಡಿತಳೆಂಬ ನಂಬಿಕೆ ನನಗಿದರೆ ಯಾವುದಕ್ಕೂ ಭಯಪಡಬೇಡಿ. ಇಂದಿಲ್ಲ ನಾಳೆ ಆದ್ರೂ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತದೆ. ನನಗೆ ಜಯ ಸಿಗದಿದ್ದರೂ ಚಿಂತೆ ಇಲ್ಲ ನೇತ್ರಾವತಿ. ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಈ ಕನ್ನಡ ನಾಡಿಗಾಗಿ ಹೋರಾಟ ಮಾಡಿ ಬಡವರ ಬಂಧು ಧರ್ಮದ ಸಿಂಧು ನಾನಾಗದಿದ್ದರೆ ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹುದೂರ ಶಿವರಾಯನೇ ಅಲ್ಲ. ಸ್ವಾಮಿ, ನಿಮ್ಮಂತೆ ಎಷ್ಟೋ ಜನ ಹಾರಾಡಿ ಮೆರೆದಾಡಿ ಶೂರತರ ತೋರಿಸಲು ಹೋಗಿ ದುಷ್ಟರ ಕೈಯಲ್ಲಿ ಸಿಕ್ಕು ಸತ್ತು ಹೋಗಿದ್ದಾರೆ. ಅದರಂತೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಗತಿ ಏನ್ರಿ? ನಾನು ಸತ್ತು ಹೋಗುತ್ತೇನೆಂದು ತಿರುಗಿರುವೆಯ ಹುಚ್ಚಿ? ಈ ಶಿವರಾಯನ ಮೈಯಲ್ಲಿ ಹರಿಯುತ್ತಿರುವುದು ಹೇಡಿಗಳ ರಕ್ತವಲ್ಲ, ಹುಲಿಕೊಂದು ಗಂಡು ಗಲಿಯ ಕುಂಡ ವೀರನ ರಕ್ತ. ನಿಮ್ಮ ಸತಿಯಾಗಿರುವ ನನಗೆ ಎಲ್ಲಿ ನನ್ನ ಪತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬಿಡುತ್ತೆಂಬ ಅಪಾಯದಿಂದ ನನಗೆ ತುಂಬಾನೇ ಭಯವಾಗ್ತಾ ಇದ್ದೀರಿ. ಭಯಪಡಬೇಡ ನೇತ್ರಾವತಿ, ಭಯಪಡಬೇಡ. ಹತ್ತಾರು ಜನ ಎದುರಿಗೆ ಬಂದರೂ ಕೂಡ ಎದೆಗೆ ಎದೆ ಕೊಟ್ಟು ಹೋರಾಡಿ ಎದೆಯಲ್ಲಿರುವ ರಕ್ತ ಕುಡಿದಿರುವ ಜೋಡು ಗುಂಡಿಗೆ ಇರುವ ಜೋಡು ಹುಲಿಗಳು ನನ್ನ ತಮ್ಮಂದಿರಿರುವಾಗ ಭಯಪಡುವ ಅಗತ್ಯವಿಲ್ಲ. ಭಯದ ಭೀತಿಯನ್ನು ಹರೆದು ಹಕ್ಕಿಯಾಗಿ ಹಾಡುತ್ತಾ ಕೋಗಿಲೆಯಾಗಿ ನರ್ತಿಸುತ್ತಾ ನವಿಲಾಗಿ ನಲಿಯುತ್ತ ಬಾರೆ ಈ ಶಿವರಾಯನ ಬಾಳಿಗೆ ಬೆಳಕಾಗಿ. ಅಲ್ಲ, ಮೈದೂರು ಇಂದನ ಮದುವೆ ಮಾಡ್ಕೊಂಡು ಹೋಗೋಂಗದಾರ ಅಂತಾರ ನೀವು ನೋಡಿದ್ರೆ ಏನ್ರಿ? ಇರ್ಲಿ ಬಿಡಿ, ಹುಲ್ಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ಹಿರಿಯರು ಶಾಸ್ತ್ರನ ಮಾಡಿದ್ದಾರೆ, ಅದನ್ನೆಲ್ಲ ನಿಮ್ಮನ್ನೇ ಮಾಡಿರ್ಬೇಕು. ಆಯ್ತು ನನ್ ರಾಜ, ನೀವ್ ಹೇಳ್ದಂಗೆ ಆಗ್ಲಿ. ನನ್ನ ರವಿಕೋಟಿ ತೇಜ
ಸನ್ಮೇಶವನ್ನು ಎಲ್ಲ ಕೆಡಿಸಿದ್ದು ಆ ನಾಗಿಗೌಡ ಅಂತ ನನ್ನ ಮೈದುನಿಗೆ ಗೊತ್ತಾದ್ರೆ? ಒಂದು ವೇಳೆ ಅನ್ನ ಅಂದಿಗೆಯರೇ ತನ್ನ ದೇವರೆಂದು ತನ್ನ ಹೃದಯದಲ್ಲಿಟ್ಟುಕೊಂಡಿರುವ ನನ್ನ ಹಿರಿಯ ತಮ್ಮನಿಗೆ ಈ ವಿಷಯವೇನಾದರೂ ಗೊತ್ತಾದರೆ ಈ ಊರಿನಲ್ಲಿ ರಕ್ತದ ಕಾಲುವೆ ಹರಿದು ಗುಡ್ಡದತ್ತರಕ್ಕೆ ಹೆಣ ಬೀಳುವುದು ಕಡಾ ಖಂಡಿತ. ನೇತ್ರಾವತಿ, ಕಡಾ ಖಂಡಿತ. ಸ್ವಾಮಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಷಯ ನನ್ನ ಮೈದುನಿಗೆ ತಿಳಿಯೋದು ಬೇಡ. ನಮ್ಮಿಬ್ಬರಲ್ಲಿ ಇರೋದೇ ಒಳಿತು ಅಂತ ನನಗನಿಸ್ತಾ ಇದೆ. ಈ ವಿಷಯ ಅವನಿಗೆ ಗೊತ್ತಾಗದಂತೆ ನಾವಿಬ್ರು ನೋಡ್ಕೋಬೇಕು, ಆಯ್ತಾ? ನೀನು ಕುತ್ತಿಗೆಂದು ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ದೇವರಂತ ನಿಮ್ಮ ತನ್ನ ಅತ್ತಿಗೆಯರ ಆಶೀರ್ವಾದ ಈ ಕಣಕಣ ಮೇಲಿರುವಾಗ ಸೋಲು ಎನ್ನುವುದು ಶಿವಲೋಕದಿಂದ ಚಿಡಿದ ಈ ಕಣಕಣ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಭೆ ನೆನಪಿಗಾಗಿ ಹಮ್ಮಿಕೊಂಡಿರುವ ಕುತ್ತು ಸ್ಪರ್ಧೆಯಲ್ಲಿ ದೂಜಯ ಸೋಲಿಯಾಗಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗದಿಂದ ಗಂಡುಗಲಿ ಕ್ರಾಂತಿ ಹುಲಿ ಎಂದು ಬಿರುದು ಪಡೆದು ಈ ಬೈಕನ್ನು ಗೆದ್ದುಕೊಂಡು ಬಂದಿದ್ದೇನೆ. ತೆಗೆದುಕೊಂಡು ಬಹುಮಾನವನ್ನು ಸಹೋದರ ಕೇಳು, ಕೈಯಲ್ಲಿ ನವಿಲುಗರಿ ಹಿಡಿದರೆ ಕವಿ ರತ್ನಕಾಳಿ ದಾಸ, ಕೈಯಲ್ಲಿ ತಂಬೂರಿ ಹಿಡಿದರೆ ಭಕ್ತ ಕನಕದಾಸ, ಕೈಯಲ್ಲಿ ಕೊಡ್ಡಿ ಹಿಡಿದರೆ ಕುರುಬ ಗೊಲ್ಲಾಳ ನಮ್ಮಣ್ಣ, ಕೈಯಲ್ಲಿ
ಖಡ್ಗ ಹಿಡಿದರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ. ಎದ್ದೇಳು ಕನಕ ಎದ್ದೇಳು. ಬರೀ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಅಷ್ಟೇ ಅಲ್ಲಣ್ಣ, ಹಾಲು ಮಧ್ಯದಲ್ಲಿ ಹುಟ್ಟಿರುವ ಎಲ್ಲ ಕುರುಬರ ಉದಿಗಳಾಗಿ ಆಗಿರುವಂತೆ ಮಳೆಗೊಬ್ಬ ರಾಯಣ್ಣ ಆಗುತ್ತೇವೆ ಈ ಜಗದಲ್ಲಿ. ಅಣ್ಣ ಅತ್ತಿಗೆ, ನೀವಿಬ್ಬರು ಕಲ್ಲು ಬಂಡೆ ನಿಮ್ಮ ತಲೆಯ ಮೇಲೆ ಬಿದ್ದಂತೆ ಮಾತನಾಡ್ತಾ ನಿಂತಿದ್ರಲ್ಲ, ಏನದು? ಏನಿಲ್ಲ ಸಹೋದರ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ದೇವೆ ಅಷ್ಟೇ. ಇಲ್ಲಣ್ಣ ಇಲ್ಲ, ನಾವಿಬ್ಬರು ಮನೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ನೀವಿಬ್ಬರು ಗಾಬರಿಯಿಂದ ಏನೋ ಮಾತನಾಡುತ್ತಿದ್ದೀರಿ ಅಂತ ವಿಷಯ ಹೇಳಣ್ಣ ಹೇಳು, ಏನಾಯ್ತೆಂದು? ಇಲ್ಲದ ವಿಷಯವನ್ನು ಕೇಳಿ ಮನ ನೊಂದಿಸಿಕೊಳ್ಳಬೇಡಿ ಸಹೋದರರೇ, ಬಿಟ್ಟು ಬಿಟ್ಟು. ಯಾಕಣ್ಣ, ಮೋಡದಲ್ಲಿ ಕಬ್ಬಿನಿತ ಹೆಬ್ಬುಲಿ ಕಂಡ ಬೇರುಂಡ ಸಿಗಲು ಮರೇ. ಈ ನಿನ್ನ ತಮ್ಮ ಕನಕ ಇನ್ನೂ ಜೀವಂತ ಇರುವಾಗ ನಿನಗೇಕೆ ಭಯ? ಅಣ್ಣ, ಒಂದು ವೇಳೆ ನೀನು ನನಗೆ ನಿಜವನ್ನು ಹೇಳದೇ ಇದ್ದರೆ ನಿನಗೆ ಈ ನಿನ್ನ ತಮ್ಮ ಕನಕದ ಮೇಲೆ ಆಣೆಯಾಗಿದೆ. ಹೇಳಣ್ಣ ಬೇಗನೆ, ಏನಾಯ್ತೆಂದು? ನೋಡಿ ಸಹೋದರರೇ, ನಿನ್ನೆ ನಡೆದ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಗಿತ್ತು ಅಷ್ಟೇ. ಅಣ್ಣ, ಯಾರವನು? ನಿನ್ನ ಜೊತೆ ಜಗಳ ಮಾಡಿದವರು ಯಾರು? ಅಂತ ಪುಣ್ಯ ಕೊಡಾರಿಗಳ ರುಂಡ ಕಡೆಯಲ್ಲಿಂದ ಈ ನನ್ನ ಕುರುಬನು ಕಡಲು ಆವತ್ತರುತ್ತಲಿದೆ. ಏನೋ ಯಾರೆಂದು? ಬೇರೆ ಯಾರು ಅಲ್ಲ ಸಹೋದರ, ಶ್ರೀಮಂತನ್ನ ಆ ಕಟುಕ ಶ್ರೀಮಂತ ನಾಗೇಗೌಡನ ಕಡೆಯವರು. ಅಣ್ಣ, ನಿನ್ನ ತಲೆ ಕಡಿಯುತ್ತೆಂದು ಬೊಗಳಿದನೆ, ನಿನ್ನ ಸಿರ ಕತ್ತರಿಸಿ ರಕ್ತ ಕುಡಿಯುತ್ತೇನೆಂದು ಬೊಗಳಿದನೆ. ಏನೆಂದು ಹೇಳಲಿ ಕನಕ, ಅವರಾಡಿದ ಒಂದೊಂದು ಮಾತುಗಳನ್ನು ಸಿಡಿಲ ಬಡಿದರು ಸಡಿಲಾಗದ ನಿನ್ನಣ್ಣನ ಹೃದಯ ಒಡೆದು ಚಿತ್ರ ಚಿತ್ರವಾಯಿತಪ್ಪ, ಚಿತ್ರ ಚಿತ್ರವಾಯಿತು. ಅಣ್ಣ, ನಮಗೆ ಎದುರಾದ ಆ ಬಲಗೈ ಆ ನಾಗೇಗೌಡನ ಬಲಗೈ ಬಂಟರ ಹೆಣ ಇಂದು ಈ ಭೂಮಿಗೆ ಬಿದ್ದು ಆ ಕಟುಕ ಶ್ರೀಮಂತರ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗಲೇ ಹನುಮನಂತೆ ಹಾರಿ ಹೋಗಿ ಅವರನ್ನು ಚಂಡಾಡಿ ಬರ್ತೇನೆ. ನೋಡಪ್ಪ ಮೈದಿನ, ಇದರ ಬಗ್ಗೆ ಎಲ್ಲ ನಿಮ್ಮ ಅಣ್ಣ ವಿಚಾರ ಮಾಡ್ತಾರೆ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಡೆಯಪ್ಪ, ಊಟ ಮಾಡುವಂತೆ. ಇನ್ನೆಲ್ಲಿದೆ ಅತ್ತಿಗೆ ನಿನ್ನ ಮೈದನರ ಊಟ? ಆ ಕಟುಕ ಶ್ರೀಮಂತ ನಾಗೇಗೌಡನ ಕೊಬ್ಬಿದ ದೇಹವನ್ನು ಇಬ್ಬಾಗ ಮಾಡಿ ಅವಳ ಹಸಿ ರಕ್ತ ಕುಡಿದಾಗಲೇ ನಿನ್ನ ಜೋಡಿ ಹುಲಿಗಳಾದ ನಿನ್ನ ಮೈದನರ ಊಟ. ನೋಡಿ ಸಹೋದರರೇ, ಹಾಗೆಲ್ಲ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡೋದು ಒಳ್ಳೇದಲ್ಲಪ್ಪ. ಬಿಟ್ಟು ಬಿಡಪ್ಪ ನಿಮ್ಮ ಕೋಪದ ಕೆಂಡವನ್ನು. ಇಲ್ಲಣ್ಣ ಇಲ್ಲ, ಈಗ ಹೇಳು ಯಾವ ತರನಾಗಿ ಕಡಿಯುತ್ತಲ್ಲ ನಾಗೇಗೌಡನ ದೇಹವನ್ನು, ಅವನನ್ನು ಜೀವಂತ ದಹನ ಮಾಡಲು ಇಲ್ಲ, ಅವನೆರಡು ಕೈ ಕಾಲುಗಳನ್ನು ಕತ್ತರಿಸಿ ನೆರೆ ನಾಯಿಗಳಿಗೆ ಹಾಕಲು, ಅವನ ರುಂಡ ತೆಗೆದು ನಮ್ಮೂರ ಗಸೆ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾವು ಮೆಟ್ಟು ಎಕ್ಕಡ ಹಾಕಿ ನನ್ನ ಹೊಟ್ಟೆಯಲ್ಲಿ ಉರಿತ್ರ ಸೇಡಿನ ಕೆಂದವನ್ನು ನಂದಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಕಂಗೆಟ್ಟ ಕನಕನೇ ಅಲ್ಲ. ಏನು ಯಾವ ತರ ಸ್ವೀಕರಿಸಲಿ ಆ ನಾಗೇಗೌಡನ ರಕ್ತವನ್ನು? ನೋಡಪ್ಪ ನಿಮ್ಮ ಅಣ್ಣನವರು ಹೇಳುತ್ತಿರೋ ಮಾತನ್ನು ಸ್ವಲ್ಪ ಲಕ್ಷ ಇಟ್ಟು ಕೇಳು. ಅದರಂತೆ ರೈತರಾದ ನಮಗೆ ಈ ಶ್ರೀಮಂತರಾದ್ರೆ ಹಾಕಿಕೊಳ್ಳುವ ಸವಾಸ ಬೇಕಾಗಿಲ್ಲ. ಅದರಂತೆ ನಿಮ್ಮ ಆವೇಶ ಆಕ್ರೋಶ ನೋಡ್ತಾ ಇದ್ರೆ ನನಗೇಕೋ ತುಂಬಾನೇ ಭಯವಾಗ್ತಾ ಇದೆ ಕಣೋ. ಅತ್ತಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ನಾವೆಲ್ಲ ಕೈಲಾಗದ ಹೇಳಿಗಳಂತ ಕೈ ಕಟ್ಟಿ ಕುಳಿತಾರೆ. ಆ ಶ್ರೀಮಂತರ ಬಣ್ಣರು ರಾಕ್ಷಸರು, ನಮ್ಮಂತ ಕುರಿ ಕೈಯೋ ಕುರಿಗಾರರ ಎದೆಗೆ ಒದ್ದು ಎದ್ದು ನಿಲ್ಲುವುದಕ್ಕಿಂತ ಪೂರ್ವದಲ್ಲಿ ಹಸಿದ ಹುಲಿಯಾಗಿ ಹರಿದು ತಿನ್ನುವ ತಪ್ಪಿದ ದೇಹವನ್ನು. ಸ್ವಲ್ಪ ಸಹನೆ ಸಮಾಧಾನ ಮಾಡಿಕೋ ಕನಕ. ಒಂದು ವೇಳೆ ಈ ನಿನ್ನಣ್ಣನ ಮಾತು ಮೀರಿ ನಿನ್ನ ಹಠ ಸಾಧಿಸುತ್ತೇನೆಂದರೆ ನಿನಗೆ ನಿನ್ನ ಹೆತ್ತವರ ಮೇಲಾನೆ ಕನಕ. ನಿನಗೆ
ಆಗಲಿ ಅಣ್ಣ, ನೀನು ಹೇಳಿದ ಹಾಗೆ ಕೇಳುತ್ತೇವೆ. ಆದರೆ ಒಂದು ಮಾತು ಮಾತ್ರ ಸತ್ಯವಣ್ಣ, ಬಡವರ ಚೆಂಡು ಮುರಿದು ಬದುಕುತ್ತಿರುವ ಶ್ರೀಮಂತ ಸತ್ತಿನ ಶ್ರೀಮಂತರಿಗೆ ಕೇಳಿದ ಕಾಳಿಂಗ ಸಪ್ಪವಾಗಿ ಈ ಕನ್ನಡ ತಾಯ್ನಾಡಿಗೆ ಕೇಳುವ ಬಗೆ ಬಂಡ ಪುಣ್ಯರಿಗೆ ಕಂಡ ಬೇರೊಂಡನಾಗಿ ಸತ್ತಿನ ಹುಲಿಗಳಿಗೆ ಮೆಚ್ಚಿದ ಗಂಡು ಗಲೆಯಾಗಿ ಮರೆ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲಣ್ಣ, ಈ ಊರಿನ ಉದ್ಧಾರಕ್ಕಾಗಿ ಕಂಗ ಕಟ್ಟಿ ನಿಂತ ಅಣ್ಣ ಅತ್ತಿಗೆರಾವರಿ ಇಬ್ಬರ ಮಾತಿನಂತೆ ನಡೆದಿವೆ ಕನಕ ಬೆಣಕರೊಬ್ಬರ ಜೋಡಿ ಹುಲಿಗಳಾಗಿ. ಸಂತೋಷವಾಯ್ತು ಮೈದನರೇ, ಸಂತೋಷವಾಯ್ತು. ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಮಗೆಲ್ಲ ತುಂಬಾ ಸಂತೋಷವಾಯ್ತು. ಕನಕ ಬೆನಕ, ನಿಮ್ಮಿಬ್ಬರ ಮಾತುಗಳನ್ನು ಕೇಳಿ ಈ ನಿಮ್ಮಣ್ಣನ ಸಂತೋಷ ಸಮುದ್ರದ ಅಲೆಯಂತೆ ಉಕ್ಕಿ ಬರುತ್ತಿದೆಯಪ್ಪ, ಉಕ್ಕಿ ಬರುತ್ತಿದೆ. ಇದೇ ಸಂತೋಷ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಹಾಡಿ ಕುಳಿಯೋಣ.
ಸಹೋದರ ಕನಕ. ನಾಳೆ ದಿವಸ ಖಾನಾಪುರ್ ಎಸ್ಕೆ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯ ಸ್ಪರ್ಧೆ ಇದೆ. ನೀನು ಚೆನ್ನಾಗಿ ತಾಲೀಮ್ ತೆಗೆದುಕೊಳ್ಳಲು ನಡೆ ಸಹೋದರ. ತಮ್ಮ ಬೆನಕ, ಮುಂದಿನ ತಿಂಗಳ ನಿನಗೆ ಪರೀಕ್ಷೆ ಇದೆ, ಚೆನ್ನಾಗಿ ಓದಿಕೋ ನಡೆ ಸಹೋದರ. ಸರಿ ಅಣ್ಣ, ಆಯ್ತು. ಕೇಳಿದೆಯಾ ನೇತ್ರಾವತಿ, ನನ್ನ ತಮ್ಮಂದಿರಾಡಿದ ಗಂಡೆದೆಯ ಮಾತುಗಳನ್ನು. ನನ್ನ ಮೈದನ ಕನಕ ಬೆನಕ ಅಂದ್ರೆ ನಿಮಗೆ ಎಷ್ಟೊಂದು ಪ್ರೀತಿ, ಮಮಕಾರ, ಅನುಕಂಪ ಅಂತೀನಿ. ನಡ್ರಿ, ಮೈದನ ಜೊತೆ ನೀವು ಕೂಡ ಊಟ ಮಾಡುವಿರಂತೆ. ನೋಡು ನಿಲ್ಲು ನನ್ನ ನಲ್ಲಿ, ನನ್ನ ತಮ್ಮಂದಿರಾದ ಕನಕ ಬೆನಕರಾಡಿದ ಗಂಡೆದೆಯ ಮಾತುಗಳನ್ನು ಕೇಳಿ. ಈ ನಿನ್ನ ಗಂಡ ಶಿವರಾಯನ ಹಸಿವು ಆರಿ ಹೋಗಿದೆ. ನನ್ನ ಪ್ರೇಮದ ದಾಹ ಇಂಗಬೇಕಾದರೆ ನಿನ್ನ ಸುಮಧುರವಾದ ಕಂಠದಿಂದ ಹೊರ ಸೋಸಿವರನೆ ಮತ್ತೊಂದು ಇಂಪಾದ ಗೀತೆ. ಪತಿಯ ಮಾತನ್ನು ತಪ್ಪಿದ್ರೆ ಮೆಚ್ಚುವಳೆ ಆ ರೇಣುಕ ಮಾತೆ. ನಂಗೆ ನಾಚಿ ಬರ್ತೈತಿ.